ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಸುಶಾಂತ್ ಶೆಟ್ಟಿ. ನಿಮ್ಗೀಗಾಗಲೇ ಗೊತ್ತಿರುವಂತೆ ಸ್ಯಾಂಡಲ್ವುಡ್ಡಿನ ಡ್ರಗ್ ಮಾಫಿಯಾದ ಬಗ್ಗೆ ಕಳೆದ ಒಂದರಿಂದ ಒಂದೂವರೆ ವಾರದಿಂದ ಚರ್ಚೆಗಳೇ ಚರ್ಚೆ. ಯಾವ ಟಿವಿಯನ್ನು ಹಾಕಿದ್ರು ನಿಮಗೆ ಚರ್ಚೆಗಳೇ ಕಾಣಲಿಕ್ಕೆ ಸಿಗುತ್ತೆ. ಸ್ನೇಹಿತರೆ, ಇವತ್ತು ನಾನು ತಂದಂತ ಮಾಹಿತಿ ನಿಮಗೆ ಯಾವ ಟಿವಿ ಚಾನೆಲ್ನಲ್ಲೂ ನೋಡ್ಲಿಕ್ಕೆ ಸಿಗುವುದಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವು ಪ್ರಶ್ನೆಗಳನ್ನ ಟಿವಿ ಮಾಧ್ಯಮಗಳು ಇವತ್ತು ಕೂಲಂಕುಷವಾಗಿ ಎತ್ತಲಿಕ್ಕಾಗ್ಲಿಲ್ಲ. ಆ ಪ್ರಶ್ನೆಗಳನ್ನ ನಾನಿವತ್ತು ನಿಮ್ ಮುಂದೆ ಎತ್ತಲಿಕ್ಕಿದ್ದೇನೆ. ಸ್ನೇಹಿತರೆ, ಈಗಾಗ್ಲೇ ನಿಮ್ಗೆ ಗೊತ್ತಿರುವಂತೆ ಒಬ್ಬ ಸರಾಸರಿ ಸೀದಾ CCB ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನೇ ಏತ್ರಿ ಆರೋಪಿ, ನನ್ನ ಹೆಸರು ಅನಿರುದ್ಧ ಅಂತ ಮಫ್ಲರ್ ಆಗಿರ್ಬಹುದು ಮತ್ತು ಒಂದು ಚಾ ಫ್ಲಾಸ್ಕ್ ಆಗಿರ್ಬಹುದು ಎಲ್ಲವನ್ನು ತಗೋಬಂದು ಸೆಲ್ಫ್ ಸರೆಂಡರ್ ಆಗ್ತಾನೆ, ಇದು ಸಾಧ್ಯವೇ ಅನ್ನುವಂತ ಕ್ವಶನ್ ಮಾರ್ಕ್ ಬಹಳ ಜನರ ಹತ್ರ ಇದ್ದೇ ಇರುತ್ತೆ. ಇದಕ್ಕೆ ಮೀಡಿಯಾ ತೋರಿಸ್ತಾ ಇರುವಂತ ಮಾಹಿತಿ ಏನಂತಂದ್ರೆ, ಅವನಿಗೆ ಪಾಪ ಪ್ರಜ್ಞೆ ಕಾಡಿ ಅವನು ಬಂದು ಸರೆಂಡರ್ ಆಗಿದ್ದಾನೆ ಅಂತ. ಆದ್ರೆ ನಿಜ ಸಂಗತಿ ಏನು ಅಂತ ನಾನು ಹೇಳ್ತೀನಿ ಕೇಳಿ. ನಿಜ ಸಂಗತಿ ಏನಾಗಿರುವಂತ ಅತ್ಯಂತ ಹೆಚ್ಚಿನ ಸಾಧ್ಯತೆ ಈ ಸಮಯದಲ್ಲಿ ಇದೆ ಅಂತಂದ್ರೆ, ಇದು ರಾಜಕೀಯ ಒತ್ತಡ ಮತ್ತು ಏನು ಸ್ಯಾಂಡಲ್ವುಡ್ಡಿನ ಒತ್ತಡ ಇದೆ. ಅವರು ಕ್ರಿಯೇಟ್ ಮಾಡಿರುವಂತ ಒಬ್ಬ ಬಲಿಕ ಬಕ್ರ ಈ ಅನಿರುದ್ಧ. ಈ ಬಲಿಕ ಬಕ್ರನ ಮೂಲಕ ಕಂಪ್ಲೀಟ್ ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾದ ಎಲ್ಲಾ ಕೇಸ್ಗಳನ್ನ ಡಿವಿಯೇಟ್ ಮಾಡುವಂತ ಎಲ್ಲಾ ಪ್ರಯತ್ನಗಳು ಇವತ್ತು ನಡೀತಾ ಇದೆ. ಈ ಒಬ್ಬ ಅನಿರುದ್ಧಿನ ಮೂಲಕ CCB ಅವರ ತಲೆಯನ್ನ ಕೆಡಿಸುವಂತ ಎಲ್ಲಾ ಪ್ರಯತ್ನಗಳು ಆಗತ್ತೆ. ಆ ಕಾರಣದಿಂದ ದಯಮಾಡಿ ನಾನು ಹೇಳ್ತಾ ಇರುವಂತದ್ದು, ಈ ಅನಿರುದ್ಧನ ಬಿಟ್ಟು ಮುಂದಿನ ಒಂದು ತನಿಖೆಯನ್ನ ಸಪರೇಟ್ ಆಗಿ ಆಫೀಸರ್ಸ್ಗಳು ಮಾಡ್ತಾ ಇರಬೇಕು. ಜೊತೆಗೆ ಅನಿರುದ್ಧನ್ನ ಸತ್ಯಕ್ಕೆ ನೀವು ಡ್ರಿಲ್ ಮಾಡಬೇಕು. ಅವನು ಅಲ್ಲಿ ಬಂದು ಸ್ವಇಚ್ಛೆಯಿಂದ ಯಾಕೆ ಒಪ್ಕೊಂಡ, ಇದರ ಒಂದು ಕೂಲಂಕುಷವಾದಂತ ತನಿಖೆ ಆಗ್ಲೇಬೇಕು. ಜೊತೆ ಜೊತೆಯಾಗಿ ಅವನು ಕೇವಲ ಒಂದು ಇಮೇಜ್ಗೋಸ್ಕರ ಬಂದಿದ್ದ, ಯಾಕಂತಂದ್ರೆ ಅವನು ಅಲ್ಲಿ ಬಂದ್ರು ಕೂಡಲೇ ಕೇಳಿರುವಂತ ಪ್ರಶ್ನೆ ಏನಂತಂದ್ರೆ, ರಾಗಿಣಿ ಮೇಡಮ್ ಇದ್ದಾರ ಅಂತ. ರಾಗಿಣಿ ಜೊತೆಗೆ ನನಗೂ ಕನೆಕ್ಷನ್ ಇದೆ ಅನ್ನುವಂತ ಒಂದು ಚೀಪ್ ಪಬ್ಲಿಸಿಟಿಯನ್ನ ತಗೊಳ್ಳಿಕ್ ಬಂದಿದ್ದಾನ ಅನ್ನುವಂತದ್ರದ್ದು ಕೂಲಂಕುಷವಾದಂತ ಒಂದು ತನಿಖೆ ಆಗ್ಬೇಕು. ಯಾಕಂತಂದ್ರೆ ಅವನು ನಶೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾನೆ ಅನ್ನುವಂತ ಒಂದು ರಿಪೋರ್ಟ್ ಇದೆ. ಜೊತೆ ಜೊತೆಯಾಗಿ ರಾಗಿಣಿಗೆ ಕನೆಕ್ಷನ್ ಅಂತ ಹೇಳ್ಬಿಟ್ಟು ಕೊನೆಗೆ ಸಂಜನಾನ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲ ಅಂತ ಡಿವಿಯೇಟ್ ಮಾಡ್ಲಿಕ್ಕೆ ಈ ಒಂದು ಸೂತ್ರಧಾರಿಯನ್ನ ಬಿಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಖಚಿತವಾಗಿ ಎಲ್ಲರಲ್ಲೂ ಕಾಡ್ತಾ ಇದೆ. ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಏನು ಸಂಜನಾ ಗಲ್ರಾಣಿ ಇದ್ದಾಳೆ, ಅವಳು ಹಲವಾರು ಬಾರಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. ಪ್ರಶಾಂತ್ ಸಂಬರ್ಗಿನ ಹಂದಿ ಅಂತ ನಿಂದಿಸಿದಾಳೆ. ಜೊತೆಗೆ ರಾಹುಲ್ ಶೆಟ್ಟಿಗೂ ಅವಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವಳನ್ನು ನನ್ನ ಬ್ರದರ್ ಇದ್ದಂತೆ ಅಂತ ಹೇಳಿದಾಳೆ. ಅದೇ ಇವತ್ತಿನ ಒಂದು ಇಂಟರ್ವ್ಯೂ, ರಾಹುಲ್ ಶೆಟ್ಟಿ ಅವರ ತಂದೆಯ ಇಂಟರ್ವ್ಯೂ ಅನ್ನ ನೋಡಿದಾಗ ನಿಮ್ಗೆಲ್ರಿಗೂ ಖಚಿತವಾಗಿ ಒಂದು ಮಾಹಿತಿ ಗೊತ್ತಾಗುತ್ತೆ. ಏನದು ಅಂತಂದ್ರೆ, ಅವ್ರು ಹೇಳ್ತಾರೆ ರಾಹುಲ್ ಶೆಟ್ಟಿ ಒಬ್ಬ ಇಂಜಿನಿಯರ್ ಪದವೀಧರನಾಗಿ ಅವನು ಈ ಕಾಂಟ್ರಾಕ್ಟ್ ಗಳನ್ನಾಗಿರ್ಬೋದು, ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು, ಇಂಥದ್ದನ್ನೆಲ್ಲ ಮಾಡ್ತಿದ್ದ. ಈ ವೇಳೆಯಲ್ಲಿ ಸಂಜನಾ ಗಲ್ರಾಣಿ ಮತ್ತು ಅವನ ಪರಿಚಯ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಸಂಜನಾ ಗಲ್ರಾಣಿಗೆ ಒಂದು ಹಸ್ಬೆಂಡ್ ಇದ್ದಾರೆ, ಅವರು ಡಾಕ್ಟರ್ ಅನ್ನುವಂತ ಮಾಹಿತಿನೂ ಅವ್ರ ಬಾಯಿ ತಪ್ಪಿ ಬಂದ್ಬಿಡುತ್ತೆ. ಈ ಮ್ಯೂಚುವಲ್ ಡಿಸ್ಕಷನ್ ಏನಾಗಿದೆ, ಪ್ರೀ ಪ್ಲಾನ್ಡ್ ಆಗಿ ಈ ರೀತಿ ಮಾತಾಡಿ ಅಂತ ಏನು ಸಂಜನಾ ಗಲ್ರಾಣಿ ರಾಹುಲ್ ಅವರ ಅಪ್ಪನಿಗೆ ಟ್ರೈನಿಂಗ್ ಮಾಡಿದರೆ ಆ ಟ್ರೈನಿಂಗ್ ಅಷ್ಟೊಂದು ಸಕ್ಸಸ್ಫುಲ್ ಆಗಿಲ್ಲ. ಯಾಕಂತಂದ್ರೆ ಕೇವಲ ಅವರಿಗೆ 2-3 ದಿನದ ಗ್ಯಾಪ್ ಮಾತ್ರ ಸಿಕ್ಕಿದೆ. ಅದಕ್ಕಾಗಿ ನಾನು ಕಳಕಳಿಯಿಂದ CCB ಅವರ ಹತ್ರ ವಿನಂತಿ ಮಾಡಿಕೊಳ್ಳುವಂತದ್ದು ಒಂದೇ, ಮೊದಲು ನೀವು ಸಂಜನಾ ಗಲ್ರಾಣಿ ಅವರ ಮನೆಯನ್ನ ರೈಡ್ ಮಾಡಬೇಕು ಮತ್ತು ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು, ಮತ್ತು ಈ ಎಲ್ಲಾ ಆಕ್ಟ್ರೆಸ್ಗಳ ಮೇಲೆ ಕೇವಲ CCB ಎನ್ಕ್ವೈರಿ ಮಾತ್ರವಲ್ಲದೆ ED ಮತ್ತು ಇನ್ಕಮ್ ಟ್ಯಾಕ್ಸ್ ನ ಎನ್ಕ್ವೈರಿ ಆಗಬೇಕು.